ಆತ್ಮೀಯರು ಹಿರಿಯರು, ಗಂಗಾವತಿ ತಾಲೂಕಿನ ಹಾಗೂ ಕೊಪ್ಪಳ ಜಿಲ್ಲೆಯ ಕನ್ನಡ ಸಾಹಿತ್ಯವನ್ನು, ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಗಳನ್ನು, ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಮೇರು ಉನ್ನತವನ್ನು ಕೊಂಡೊಯ್ದಂತಹ ಲಿಂಗಾರೆಡ್ಡಿ ಆಲೂರವರೇ ಹಾಗೂ ಆತ್ಮೀಯರು, ಪರಿಸರ ಪ್ರೇಮಿಗಳು, ನಮ್ಮ ಜಿಲ್ಲೆಯ ಎಲ್ಲ ಪರಿಸರ ಕಲ್ಪನೆಗಳು ಒಳಗೊಂಡಂತಹ ಪ್ರಾಣಿಗಳಾಗಿರ್ಬೋದು, ಪಕ್ಷಿಗಳಾಗಿರ್ಬೋದು, ವಾಸ್ತುಶಿಲ್ಪಗಳಾಗಿರ್ಬೋದು, ಅತಿ ಮುಖ್ಯವಾಗಿ ನಮ್ಮ ಹಿರೇಬೆಳ್ಕಣ್ಣದ ವಾಸ್ತುಶಿಲ್ಪವನ್ನು ಅಥವಾ ಹಳೆಯ ಸಂಸ್ಕೃತಿಯನ್ನು ಇವತ್ತು ಕರ್ನಾಟಕದ ಮೊಟ್ಟ ಮೊದಲನೆಯ 7 ಅದ್ಭುತಗಳಲ್ಲಿ ಒಂದು ಅದ್ಭುತ ಆಗಿತ್ತು ಅಂತಂದರೆ ಅದರ ಒಂದು ಭಾಗವಾಗಿ, ಅದರ ಏಳಿಗೆಯ ಭಾಗವಾಗಿ ಕೆಲಸ ಮಾಡಿದಂಥ ಆತ್ಮೀಯರು ಮಂಜುನಾಥ್ ಗುಡ್ನಾರವರವರು. ಅದೇ ರೀತಿಯಾಗಿ ನನ್ನೆಲ್ಲ ಆತ್ಮೀಯ ವೃತ್ತಿ ಬಾಂಧವರೇ, ಇಳ್ಕಲ್ ಸಾರಿ ಹುಟ್ಟಂಥ ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿನಿಗಳಿಗೆ, ಇವತ್ತು ನಿಮಗೆ ಏನು ಮಾಡಿದೆ, ನಾನು ಸ್ವಲ್ಪ ಅವಸರವಾಗಿ ಬರಲಿಕ್ಕೆ ಹೇಳಿದೆ. ನಾನು ಕಾರಣ ಇಷ್ಟೇ, ನಮ್ಮ ಲಿಂಗಾರೆಡ್ಡಿ ಸರು ಭಾಳ ಒಳ್ಳೆಯ ಮಾತುಗಾರರು, ಅವರಿಗೆ ಕನಿಷ್ಠ ಒಂದೂವರೆ ತಾಸು ಆಗಿದ್ದರೆ ಭಾಳ ಚೆನ್ನಾಗಿರ್ತಕ್ಕಂಥ ಕಲ್ಪನೆ ಕೊಡ್ತಿದ್ದರು. ಆ ಕಾರಣಗಳಿಂದ ನಿಮ್ಮನ್ನ ಏನು ಮಾಡಿದೆ ಅಂತಂದರೆ, ಆಲ್ರೆಡಿ ನಮ್ಮದು 11:10 ನೀವು ಆ ಕಡೆ ಈ ಕಡೆ ಹೋಗಕ್ಕತ್ತಿದ್ರಿ. ನನಗೆ ಸ್ವಲ್ಪ ಮಧ್ಯದಲ್ಲಿ ತೊಂದರೆ ಆಗಿ ನಾನು ಏನು ಮಾಡಿದೆ, ಅವ್ರ ಮಾತನ್ನು ಕೇಳೋದಕ್ಕೋಸ್ಕರ ನಿಮ್ಮನ್ನು ಬೇಗ ಕರೆದೆ. ಆದರೂ ಕೂಡ ನೀವು ಅವರ ಗಾಯನವನ್ನು, ಅವರ ಜಾನಪದ ಕಲ್ಪನೆಯನ್ನು, ಜಾನಪದ ರುಚಿಯನ್ನು ನೀವು ಸುಮಾರು ಒಂದು 20-30 ನಿಮಿಷ ಕಳ್ಕೊಂಡ್ರಿ ನೀವು. ಯಾಕಂತಂದರೆ ಈಗ ನೋಡ್ರಿ, ನಾವು ಯಾಕೆ ನಮ್ಮ ಆಲೂರವ್ರನ್ನ ಆಯ್ಕೆ ಮಾಡಿದ್ವಿ ಅಂತಂತಂದರೆ, ಈಗ ನಮ್ದೇನು ಮುಂದೆ ಏನು ಮೈಕ್ರೋ ಟೀಚಿಂಗ್ ಬರುತ್ತಲ್ಲ, ಅದಕ್ಕೆ ಹೇಳಿ ಮಾಡಿಸಿದಂಥ ವ್ಯಕ್ತಿಗಳು ಯಾರಂದರೆ ನಮ್ಮ ಲಿಂಗಾರೆಡ್ಡಿಯವರು. ಯಾಕಂದರೆ ಇವತ್ತಿಗೂ ಕೂಡ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಹೆಚ್ಚು ಭಾಗಿಯಾಗಿ ಅದನ್ನು ಒಂಥರ ಏನು ಕೊಪ್ಪಳ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತನ್ನು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಕೊಂಡೊಯ್ದಿದ್ದಾರೆ ಅಂದರೆ ಲಿಂಗಾರೆಡ್ಡಿಯವರು ಒಬ್ಬರು ಕಾರಣ. ಅದಕ್ಕೆ ಆ ಕಾರಣಗಳಿಂದ ನಾನು ಏನು ಮಾಡಿದೆ ಅಂತಂದರೆ, ನಾವು ಒಬ್ಬ TME ಸಂಸ್ಥೆಯ ಅಲ್ಯೂಮಿನಿಯಾಗಿ, TME ಸಂಸ್ಥೆಯ ವಿದ್ಯಾರ್ಥಿಯಾಗಿ ಪ್ರತಿಭೆಯನ್ನು ತೋರಿಸ್ಬೇಕಾಗಿತ್ತು. ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ ಹೆಂಗಿರ್ತಾರೆ ಅನ್ನೋದಕ್ಕೆ ನಿಮ್ಗೆ ತೋರಿಸ್ಬೇಕಾಗಿತ್ತು ನಾವು. ಇದು ಒಂದು ರೀತಿ ಆದರೆ ಇನ್ನೊಂದು ರೀತಿ ಹೆಂಗಾಗುತ್ತೆ ಅಂದರೆ, ಇನ್ನೊಂದು 10 ವರ್ಷ ಬಿಡ್ರಿ ಸರ್ ನಾವು ಹೆಂಗೆ ಆಗಿಬಿಡ್ತೀವಿ ಅನ್ನೋ, ನೀವು ಅದನ್ನು ಚಾಲೆಂಜ್ ಮಾಡೋ ಭರದೊಳಗೆ ನಾವು ಅಂಥ ವ್ಯಕ್ತಿಗಳನ್ನು ಸಾಮಾನ್ಯವಾಗಿ ವಿಶೇಷವಾಗಿ ನಾವು ಕರೆಸ್ತೇವೆ. ನಾವು ಸುಮ್ಮನೆ ಹಂಗೆ ಯಾರು ಕಳಿಸ್ರಿ ಸರ್, ನಾವು ಸೀರೆ ಉಟ್ಕೊಂಬಂದಿರ್ತೇವೆ, ನಮ್ಮ ಗಮ್ಮತ್ತಿನಾಗ ನಾವು ಇರ್ತೀವಿ, ನೀವು ಯಾರು ಕಳಿಸ್ರಿ ಅಂತ ಹಂಗೆ ಹಂಗಲ್ಲ. ಅದಕ್ಕೆ ಒಂದು ಮೇರೆಗೆ ಏನಂತಂದ್ರೆ ನೋಡ್ರಿ, ಅವ್ರು ಮಾತಾಡೋವರೆಗೂ ಒಬ್ಬರು ಎದ್ದು ಹೋಗಲಿಲ್ಲ, ಒಬ್ಬರು ಡಿಸ್ಟರ್ಬ್ ಮಾಡಲಿಲ್ಲ. ದಟ್ ಕಲ್ಚರ್ ಅಕೌಂಟೆಡ್ ಟು ದಿ ಕಾಲೇಜ್. ಅದು ಈಗ ನೋಡ್ರಿ, ನೀವೇನಾದರೂ ನಿಮ್ಮಿಂದ ತೀತಿ ಕಾಣದಿದ್ದರೆ, ಅಲ್ಲೇ ನಿಮ್ಮ ಸರಿ ಮಾಡ್ಕೊಂತಿದ್ರೆ, ಅಥವಾ ನಿಮ್ಮ ನಿಮ್ಮ ಗುಂಗಿನಾಗ ಇದ್ದಿದ್ರೆ ಏನಕ್ಕಿತ್ತು, ವಿ ನೆವರ್ ರೆಸ್ಪೆಕ್ಟ್ ದಿ ಆಲೂರು ಸರ್, ಲಿಂಗಾರೆಡ್ಡಿ ಸರ್. ಅವ್ರು ನೋಡ್ರಿ ಎಷ್ಟು ಆ ಪ್ರತಿಭೆಯನ್ನು ನಮ್ಗೆ ಹುಡುಕಿದ್ರೂ ಸಿಗಲ್ಲ. ಒಂದು ವಾಹಿನಿಯಲ್ಲಿ ಕೆಲಸ ಮಾಡಿ, ಮತ್ತು ಇಲ್ಲೊಂದು ಸ್ಕೂಲಲ್ಲಿ ಕೆಲಸ ಮಾಡಿ, ಮತ್ತು ಪ್ರಭುತ್ವವಾಗಿ ಭಾಳ ನಿರರ್ಗಳವಾಗಿ ಮಾತಾಡಿದರು. ಆನಂತರ ಆ ಕಂಠ ಹೆಂಗಿತ್ತು ನೋಡ್ರಿ, ಎಷ್ಟು ಅರ್ಥಪೂರ್ಣವಾಗಿರ್ತಕ್ಕಂಥ. ನಾವು 10th ಓದುವಾಗಿತ್ತದು, 87 ಇತ್ತದು. ಆವಾಗ ಆ ಕೆರೆಗಹಾರ ಅಂತಕ್ಕಂಥದ್ದನ್ನು ಹಿಂಗೆ ಕೇಳಿದ್ದಿಲ್ಲ ನಾವು. ಒಂದು ವೇಳೆ ಹಿಂಗೆ ಕೇಳಿದರೆ 100 ಕನ್ನಡ ಬೀಳ್ತಿತ್ತು ಅಂತ ನನಗನ್ಸುತ್ತೆ. ಎಷ್ಟು ಮಾರ್ಮಿಕವಾಗಿ, ಎಷ್ಟು ಅರ್ಥಪೂರ್ಣವಾಗಿ ಹೇಳಿದರು ನೋಡ್ರಿ ಅವರು. ಅದಕ್ಕೆ ನಾವು ಈ ಜಾನಪದ ಸಂಸ್ಕೃತಿ ಆಗಿರ್ಬೋದು, ಯಾವುದೇ ನಮ್ಮ ಸಭೆ ಸಮಾರಂಭಗಳನ್ನು ಸಾಮಾನ್ಯವಾಗಿ ಉದ್ದೇಶವನ್ನು ಇಟ್ಕೊಂಡಿರ್ತೇವೆ ನಾವು. ಈಗ ನಾಳೆ ಏನಾಗತ್ತೆ, ದ ಮ್ಯಾಸೇಜ್ ಕ್ಯಾರಿಡ್ ಯು ಔಟ್ ಟು ದಿ ಪಬ್ಲಿಕ್ ಅಂತಂತಂದರೆ, ಏ ಇಲ್ಲ ಗೆಸ್ಟ್ ಚೆನ್ನಾಗಿದ್ದರು, ಭಾಳ ಚೆನ್ನಾಗಿ ಕರೆಸಿದ್ರು ಅಂತ. ಅದೇ ರೀತಿ ಇವರು ನಮ್ಮ ಮಂಜುನಾಥ್ ಅವರು ಕೂಡ, ಅವರು ನೀವು ಸಾಮಾನ್ಯವಾಗಿ ನಮ್ಮ ಗಂಗಾವತಿಯಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಣ ತಜ್ಞರನ್ನು, ಆನಂತರ ಪರಿಸರ ಪ್ರೇಮಿಗಳನ್ನು, ಜಾನಪದ ಕಲೆ ಉಳ್ಳಂಥವ್ರನ್ನ ಪರಿಚಯ ಮಾಡಿದಾರಂದರೆ ನಮ್ಮ ಮಂಜುನಾಥ್ ಗುಡ್ಲೂರವರು. ಸಾಮಾನ್ಯವಾಗಿ ನೋಡ್ರಿ, ಯಾವುದೇ ಒಬ್ಬರು ವರದಿಗಾರರಾಗಲಿ, ಯಾವುದೇ ಒಬ್ಬ ವಾಹಿನಿಯ ಮುಖ್ಯಸ್ಥರು ಸಾಮಾನ್ಯವಾಗಿ ಬೇರೆದವ್ರನ್ನ ಪರಿಚಯ ಮಾಡ್ಕೊಳೋದಿಲ್ಲ, ಮಾಡೋದಿಲ್ಲ.
ಆದರೆ ಅವರು ಸಾಮಾನ್ಯವಾಗಿ ನೋಡ್ರಿ ಬಿ ಎಸ್ ಸಿ ಮಾಡ್ಕೊಂಡು ಪತ್ರಿಕಾ ರಂಗಕ್ಕೆ ಬಂದು ಆ ವ್ಯಕ್ತಿಗಳನ್ನು ಏನು ಪರಿಚಯ ಮಾಡಿಸ್ತಾರಲ್ಲ, ಅವ್ರು ಏನಾಗ್ತಾರೆ ಮುಂದಿನ ದಿನಮಾನಗಳಲ್ಲಿ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ತಮ್ಮ ಪ್ರತೀತಿಯನ್ನು, ಉದಾಹರಣೆ ನಾವು ನಿನ್ನೆ ಕರೆಸಿದ್ದೆ ನೋಡ್ರಿ ನಮ್ಮ ಮಾಲಿಪಾಟೀಲ್ ಸರ್, ಈಸ್ ಒನ್ ಆಫ್ ದ ಬೆಸ್ಟ್ ಐಕಾನ್ ವಿ ಈಸ್ ಕಾಂಟ್ರಿಬ್ಯೂಟಿಂಗ್ ದಿ ಗಂಗಾವತಿ ಆ್ಯಂಡ್ ಪರ್ಟಿಕ್ಯುಲರ್ಲಿ ಕೊಪ್ಪಳ ಡಿಸ್ಟ್ರಿಕ್ಟ್. ನಾವು ಕರೆಸಿದ್ವಿ ನಿನ್ನೆ, ವಾರಿ ಗ್ರೇಟ್ ಕಾಂಟ್ರಿಬ್ಯೂಷನ್ ದಟ್ ಈಸ್. ನಾವು ನೋಡ್ರಿ ಇಷ್ಟು ವರ್ಷ 30 ವರ್ಷ ನಾವು ಟೀಚಿಂಗ್ ಪ್ರೊಫೆಷನ್ ತೆಗೆದೀವಿ, ಅವರಷ್ಟು ಪುಸ್ತಕಗಳನ್ನು ಬರೆಯೋದು ಆನಂತರ ಅವರಷ್ಟು ಬರಹದ ಶೈಲಿ ನಮಗೆ ಬರಲ್ಲ. ನಿನ್ನೆ ಕೂಡ ಅವರು ಬರಬೇಕಾದ್ರೆ ರಾತ್ರಿ 2 ಗಂಟೆವರೆಗೆ ವರ್ಕ್ ಮಾಡಿ ಒಂದು ಬುಕ್ಕನ್ನು ಪಬ್ಲಿಷ್ ಮಾಡುವಂಥ ಒಂದು ಪ್ರತಿಭೆ. ಅಂದರೆ ಒಬ್ಬ ಡಾಕ್ಟರ್ ಡಾಕ್ಟರ್ಸ್ ಯಾರು ಬರೀತಾರೆ ರೀ, ಬರೀ ಇವರೆಲ್ಲ ಏನಂತಂದರೆ ಪುಸ್ತಕ ಎಣಿಸ್ತಾರೆ, ಬಟ್ ಡಾಕ್ಟರ್ಸ್ ಆಲ್ ಆರ್ ಮೆಂಟ್ ಫಾರ್ ಕೌಂಟಿಂಗ್ ದಿ ನೋಟ್ಸ್, ಎಲ್ಲ ರೊಕ್ಕ ಎಣಿಸೋರು. ನೀವು ನಾಳೆ ನೋಡ್ರಿ, ಇಲ್ಲ ಸರ್ ನೀವು ನಮ್ಮ ಫಂಕ್ಷನ್ಗೆ ಬಂದಿದ್ದೀರಿ ಅಂತಂದರೆ ಅಲ್ಲಿ ತೋರ್ಸೋಕೆ ಹೋದರೆ ನಿಮ್ಗೆ ಒಂದು ಸ್ವಲ್ಪ ಕನ್ಸೆಷನ್ ಸಿಗ್ಬೋದು. ಯಾಕಂದರೆ ಸಚ್ ಎ ಕೈಂಡ್ ಆಫ್ ಹೋಲ್ ಹಾರ್ಟೆಡ್ ಮ್ಯಾನ್ ದಟ್ ಮಾಲಿಪಾಟೀಲ್ ಸರ್ ಇಸ್ ದೇ. ಎಷ್ಟು ಆತ್ಮೀಯರಂದ್ರೆ ಅವರು, ನೀವು ಹಾಗೆ ಸುಮ್ಮನೆ ನಾಳೆ ಯಾರಾದ್ರೂ ನಿಮ್ಮ ರಿಲೇಟಿವ್ಸ್ನ ಟೆಸ್ಟ್ ಮಾಡಿರ್ಬೇಕಾರೆ ನನಗೆ ಐ ನೋ ಹಿಮ್ ವೆರಿ ವೆಲ್. ಯಾರನ್ನಾರ ಹಲ್ ಕಿಲ್ ನೋವಾಗಿತ್ತು ಅಂತಂದ್ರೆ ಸುಮ್ಮನೆ ಕರ್ಕೊಂಡೋಗಿ ಸರ್ ನಿಮ್ಮ ಹತ್ರ ಎದಕ್ಕೆ ಬಂದು ಗೊತ್ತೈತೆ ಅಂದ್ರಿ ಅಂತಂದ್ರಿ. ಇಲ್ಲ ರೀ ಗೊತ್ತಿಲ್ಲ, ನಮ್ಮ ಕಾಲೇಜ್ನಾಗ ಭಾಷಣ ಮಾಡಕ್ಕೆ ಬಂದಿದ್ದೀನಿ, ನೀವು ನಿಮ್ಮ ಬಗ್ಗೆ ಭಾಳ ಚೆನ್ನಾಗಿ ಗೊತ್ತೈತಿ ಅಂತ ಅಂದ್ಕೊಳನ. ಸ್ವಲ್ಪ ಫೀಸ್ ಅಂದರೆ ಫ್ರೀ ಮಾಡಿ ಕಳಿಸ್ಬೋದು. ನನ್ನ ಉದ್ದೇಶ ಏನಂತಂದ್ರೆ ಹಂಗಾರೆ ಕುಲಕರ್ಣಿ ಸರ್ ಹೇಳ್ಯಾರ ಫ್ರೀ ಮಾಡಿರಿ ಅಂತ ಅನ್ನೋದಲ್ಲ ನಾ ಹೇಳೋದು. ಉದ್ದೇಶ ಏನಂತಂದರೆ ಒಬ್ಬ ವ್ಯಕ್ತಿಯನ್ನು ನಾನು ಪರಿಚಯ ಮಾಡಬೇಕಂತಂದ್ರೆ ನನ್ನ ಸ್ವಾರ್ಥ ಏನಂತಂದರೆ ನಮ್ಮ ವಿದ್ಯಾರ್ಥಿಗಳಿಗೆ ಮಂಜುನಾಥ್ ಅವರು, ನಮ್ಮ ಲಿಂಗಾರೆಡ್ಡಿಯವರು, ಮತ್ತು ನಿಂಗಜ್ಜ ಅವರು ಮತ್ತು ಬೇರೆಯವರೆಲ್ಲ ಅದರ ಲಾಭ ತೊಗೋಬೇಕನ್ನೋ ಉದ್ದೇಶ ನಾನು. ಅದು ಏನೈತೆ ಅಂತ ಗೊತ್ತಿಲ್ಲ ನನಗೆ. ನಾಳೆ ನೀವೇ ಭಾಳ ಮೇಧಾವಿ ಅದು ಇವತ್ತು ಆ್ಯಕ್ಚುಲಿ ನಾವು ಒಬ್ಬ ರ್ಯಾಂಕ್ ಸ್ಟೂಡೆಂಟ್ಸನ್ನ ಕರೆಸ್ಬೇಕಾಗಿತ್ತು, ಸನ್ಮಾನ ಇತ್ತು. ನಾನು ಫೋನ್ ಮಾಡಿದಾಗ ಇಲ್ಲ ಸರ್ ನಾನು ಒಂದು 2-3 ದಿನ ಉಜ್ಮಾ ಅಂತೇಳಿ ಆಕೆಗೆ ಒಂದು 2-3 ದಿನ ನಾನು ಕನ್ಸಲ್ಟ್ ಮಾಡಿದೆ, ಇಲ್ಲ ಸರ್ ನಾನು ಬೇರೆ ಕಡೆ ಇದನ್ನು ಬರೋಕ್ಕಾಗಲ್ಲ ಅಂದರು. ಅದಕ್ಕೆ ನಾವು ನೆಕ್ಸ್ಟ್ ಅವರಿಗೆ ಸನ್ಮಾನ ಮಾಡ್ತೇವೆ. ಇಲ್ಲಿ ಕಾರಣ ಇಷ್ಟೇ, ಯಾವುದೇ ಒಂದು ಫಂಕ್ಷನ್ ಮಾಡಬೇಕಾಗಿತ್ತು ಅಂತಂದ್ರೆ ಒಂದು ನಮ್ಮ ವಿದ್ಯಾರ್ಥಿಗಳು ಆ ವ್ಯಕ್ತಿಯಿಂದ ಲಾಭ ತೊಗೋಬೇಕು, ಇನ್ನೊಂದು ಏನಂತಂದರೆ ನಾನು ಆಫೀಸಿಗೆ ಬಂದಾಗ ನೇರವಾಗಿ ಹೇಳಿದೆ ಅವರಿಗೆ ನಾವು ಹೆಂಗೆ ಫಂಕ್ಷನ್ಗಳು ಮಾಡ್ತೀವಿ ಅನ್ನೋದಕ್ಕೆ. ಅಂದ್ರೆ ನಾನಲ್ಲ ಪಾಪ ಸೆಕೆಂಡ್ ಇಯರ್ದವರು ಭಾಳ ಚೆನ್ನಾಗಿ ಮಾಡ್ಯಾರಂತ ನನ್ನ ಹೆಸರು ಹೇಳ್ಕೊಳಕ್ಕೆ ತಪ್ಪು ಅನಿಸುತ್ತೆ, ನಾನು ಆರಾಮ್ ನೆಟ್ಟಕ್ಕೆ ಬಂದು ಕೊಟ್ಕೊಂಡು ಹೋಗೋಣ. ಆದರೆ ಭಾಳ ಚೆನ್ನಾಗಿ ಮಾಡ್ತಾರೆ ಅಂತ ನಾನು ತೋರಿಸ್ಬೇಕಾಗಿತ್ತು ಅವ್ರಿಗೆ. ಇವತ್ತು ನೋಡ್ರಿ ಈಗ ನಿಮ್ಮ ಸಂಸ್ಕೃತಿ ಅಲ್ಲಿ ನವಧಾನ್ಯಗಳು ಆ ಕಲ್ಚರು, ಆ ನಂತರ ಕೆಲವೊಬ್ಬರು ಇನ್ನು ಮೂವಿನಾಗೆಲ್ಲ ಭಾಳ ಚಂದಕ್ಕೆ ಬಂದಾರೆ, ಅದು ಇಟ್ಸ್ ಎ ಡಿಫ್ರೆಂಟ್ ಏನು ಸಿವಿಲೈಸೇಷನ್ ದಟ್ ದೇ ಆರ್ ಶೋಯಿ. ಈಗ ಅಂಥವ್ರನ್ನ ಒಂದು 4 ಮಂದಿ ನಾವು ಅವರೆಲ್ಲ ನೋಡಿದ್ದಾರೆ. ನಾನು ಮೊನ್ನೆ ಕ್ಲಾಸ್ಗೆ ನಾನು ಡ್ರಾಪ್ಯಾಕ್ ಬಿಹೈಂಡ್ ಮಾಡಿದ್ದೀನಿ ವೈ ಸೀಸ್ ಕಮಿಂಗ್ ಫಾರ್ ಕ್ರಿಯೇಟೆಡ್ ಆಫೀಸ್ ಇಲ್ಲಪ್ಪ ಏನಾಗತ್ತೆ ಅಂತ ಅವ್ರಿಗೆ ನಾನು ತಾಲೂಕು ಜಿಲ್ಲಾ ಸೆಕೆಂಡ್ ಹಿಂಗೆ ಏನಕ್ಕೆ ಅನ್ನೋದು ಒಂಥರ
ಪರ್ಸನ್ ದಟ್ ಸ್ಟೂಡೆಂಟ್ ಅಗ್ರಿಕಲ್ಚರ್ ಕಾನ್ಸೆಪ್ಟ್ ಅಂತ. ಎಷ್ಟು ನೋಡಿ ಎಷ್ಟು ಸಿವಿಲೈಸೇಷನ್ ನೀಡ್ ಸಿವಿಲೈಸೇಷನ್ ದಟ್ ನಮ್ಮ ಸ್ಟೂಡೆಂಟ್ಸ್ಗೆ ಆ ಸೆನ್ಸ್ ಐತಿ ಅನ್ನೋದು ಡಿಫ್ರೆನ್ಸ್ ಅಂದರೆ ಎಷ್ಟು ಪರ್ಫೆಕ್ಟ್ ಇದ್ದಾರೆ ಅಂತ. ನಾವು ಜನಪದ ದಿನ ಮಾಡೋದು, ಜನಪದ ಉತ್ಸವ ಮಾಡೋದು ಪರ್ಫೆಕ್ಟ್ ಫಿಗರ್ ದಟ್ ಯಾರು ಸ್ಟ್ಯಾಂಡಿಂಗ್ ಬಿಹೈಂಡ್ ಮಂಜುನಾಥ್. ಅಂದರೆ ಈ ಸಂಸ್ಕೃತಿ ನಿಮ್ಮಲ್ಲಿ ಕಲ್ಪನೆ ಇರಲಿ ಅಂತ. ಇವತ್ತು ನಿಮ್ಮ ಮನೆಯಲ್ಲಿ ಭಾಳ ಮಂದಿ ಪಾಪ ನಿಮ್ಮ ನೋಡಿ ದೃಷ್ಟಿಯಲ್ಲಿ ವಿಚಾರ ಏನು ನಮ್ಮ ಭಾಗದಲ್ಲಿ ಎಲ್ಲ ಇರ್ತಕ್ಕಂಥ ವ್ಯಕ್ತ ಮಾಡಿ ಅದಕ್ಕೆ ನಮ್ಮ ನೇಮನ ನೋಡ್ರಿ ನೇಮನ ಏನು ಹುಡುಕಿ ಬಂದನ ಏನೇ ನಾ ಒಂದನ ಅದು ಅಂತ. ಅದಕ್ಕೆ ಈ ಥರ ಏನು ಕಲ್ಚರ್ಗೆ ನಾವು ಯಾರು ಬರೀ ತಾಕಿಲ್ಲ ಮೀಡಿಯಾ ಹೋಗಿ ಎಲ್ಲರೂ ಫಸ್ಟ್ ಹೇಳಿ ವಂಡರ್ ಅನ್ನಿಸ್ತೇನೆ ನೋಡ್ರಿ ಎಲ್ಲರು ನೋಡ್ರಿ ಬಂದು ಒಂದು ತಿಂಗಳದಾಗ ನಮ್ಮ ಸಂಸ್ಕೃತಿ ಅರ್ಥ ಮಾಡ್ಕೊಂಡ್ಬಿಟ್ರಿ ನೋಡ್ರಿ. ಇದನ್ನು ನಾವೇನು ಮಾಡ್ತೇವೆ ಎಕ್ಸ್ಟೆಂಡೆಡ್ ಥ್ಯಾಂಕ್ಸ್ ಅಂತ ಪಿ ಆರ್ ಒಂದು ಸೆಕೆಂಡ್ ಇಯರ್ ಅವ್ರು ನೋಡ್ರಿ ಪಾಪ ಸಿಂಪಲ್ ಆಗಿ ಬಂದು ಫಸ್ಟ್ ಇಯರ್ದವ್ರು ಮುಗಿಸಕತ್ತಾರು. ಏನು ನಮ್ದೇ ಮುಗಿತ್ರಿ ಸರ್ ಇನ್ನೇನಿಲ್ಲ ನಾವೇನಿಲ್ಲ ಎಲ್ಲ ಅವ್ರದ ಅಂತೇಳಿ ಅಂದ್ರೆ ಅರ್ಥ ನಿಮ್ಮನ್ನು ವೆಲ್ಕಮ್ ಹಿಂಗ್ ಮಾಡ್ಕೊಂಡ್ರ ಅಂದ್ರೆ ನೀವು ಅವ್ರನ್ನ ಹೆಂಗ್ ಬಿಡ್ಕೊಡ್ಬೇಕು ಅನ್ನೋದನ್ನ ಈಗ ವಿಚಾರ ಮಾಡ್ಬಿಡ್ರಿ ನೀವು. ಆನಂತರ ಸರ್ ಮಧ್ಯಾಹ್ನ ಹೆಂಗೆ ಐತಂದ್ರೆ ಈಗ ಮಧ್ಯಾಹ್ನ ಊಟ ಹೆಂಗೆ ಐತಂತಂದ್ರೆ ಎಲ್ಲ ವೆರೈಟೀಸ್ ತಂದಾರ ಸರ್ ಅವ್ರು ಮನೆಯಿಂದ ತಂದಾರ ಕೆಲವೊಬ್ಬರು ಚಪಾತಿ ತಂದಾರ ಕೆಲವೊಬ್ರು ಏನೇನೋ ತಂದಾರ ಅವನ್ನೆಲ್ಲ ನಾವು ಇವತ್ತು ಭೋಜನ ಮಾಡೋದಂತೆ. ಅಂದರೆ ನೀವೇನು ಹೇಳಿದ್ರಲ್ಲ ಅದೆಲ್ಲ ಸಂಸ್ಕೃತಿ ಇದನ್ನು ಅಳವಡಿಸ್ಕೊಂತಾರೆ. ಸೊ ನಾನು ಭಾಳ ಮಾತಾಡೋಕೆ ಹೋಗೋದಿಲ್ಲ. ಇಲ್ಲಿ ಏನಪ್ಪ ಅಂತಂದರೆ ನಮ್ಮ ಸಂಸ್ಥೆ ವತಿಯಿಂದ ಸ್ವಾಮಿಗಳು ವತಿಯಿಂದ ತುಂಬ ದೂರದ ಧನ್ಯವಾದ ಹೇಳ್ತಾ ಎಲ್ಲ ಅತಿಥಿ ಮಹೋದಯರು ಭಾಳ ಚೆನ್ನಾಗಿ ಮಾತಾಡಿದ್ದಾರೆ. ಅಂತರ ಅದೇ ರೀತಿ ನಮ್ಮೆಲ್ಲ ಸಿಬ್ಬಂದಿ ವರ್ಗದವರು ಈ ಥರ ಸಂಸ್ಕೃತಿಯ ಗಮನ ಇರಲಿ ಸಂಸ್ಕೃತಿ ಮತ್ತು ಕಾಲೇಜಿನ ಉತ್ಸವದ ಬಗ್ಗೆ ಗಮನ ಇರಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ.